ರಾಯಚೂರು ಜಿಲ್ಲೆಯಲ್ಲೂ ಮಳೆಯ ಅವಾಂತರ ಸೃಷ್ಟಿಯಾಗಿದೆ. ಸಿರವಾರ ತಾಲೂಕಿನ ಜಕ್ಕಲದಿನ್ನಿ ಗ್ರಾಮ ಜಲಾವೃತವಾಗಿದೆ. ಗ್ರಾಮದ ದೇವಸ್ಥಾನ ಹಲವು ಮನೆಗಳು ಜಲಾವೃತಗೊಂಡಿದೆ. ಭಾರಿ ಮಳೆಗೆ ಲಕ್ಷಾಂತರ ರೂಪಾಯಿ ಬೆಳೆ ಹಾನಿಯಾಗಿದೆ. ಮಳೆ ಹಾನಿ ಪ್ರದೇಶಕ್ಕೆ ಉಸ್ತುವಾರಿ ಸಚಿವರು ಭೇಟಿ ಕೊಟ್ಟಿಲ್ಲ. ಶಂಕರ್ ಪಾಟೀಲ್ ಮುನೇನುಕೊಪ್ಪ ಆ ಭಾಗದ ಜನರ ಸಮಸ್ಯೆಗಳನ್ನು ಕೇಳೋ ಗೋಜಿಗೆ ಹೋಗಿಲ್ಲ. ರಾಯಚೂರು ಉಸ್ತುವಾರಿ ಸಚಿವ ಶಂಕರ್ ಪಾಟೀಲ್ ಮುನೇನುಕೊಪ್ಪ ಆ ಭಾಗದ ಜನ ಅಷ್ಟೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಹಲವು ಗ್ರಾಮಗಳಿಗೆ ಆಲ್ರೆಡಿ ಜಲಾವೃತ ಆಗಿದೆ. ರಾಯಚೂರು ಜಿಲ್ಲೆಯಲ್ಲೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುವಂತದ್ದು. ಸಿರವಾರ ತಾಲೂಕಿನ ಜಕ್ಕಲದಿನ್ನಿ ಗ್ರಾಮ ಜಲಾವೃತವಾಗಿದೆ. ಗ್ರಾಮದ ದೇವಸ್ಥಾನ ಹಲವು ಮನೆಗಳಿಗೂ ಕೂಡ ಈಗ ಮಳೆ ನೀರು ನುಗ್ಗಿರುವಂತದ್ದು. ಭಾರಿ ಮಳೆಯಿಂದ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಮಳೆ ಹಾನಿ ಪ್ರದೇಶಕ್ಕೆ ಉಸ್ತುವಾರಿ ಸಚಿವ ಶಂಕರ್ ಪಾಟೀಲ್ ಮುನೇನುಕೊಪ್ಪ ಭೇಟಿ ಕೊಟ್ಟಿಲ್ಲ. ಅಲ್ಲ ಜನರ ಸಮಸ್ಯೆಗಳನ್ನು ಕೂಡ ಆಲಿಸೋ ಪ್ರಯತ್ನವನ್ನು ಮಾಡಿಲ್ಲ. ಸೋ ಯಾವ ರೀತಿ ಪರಿಸ್ಥಿತಿ ಇದೆ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಹಲವು ಮನೆಗಳಿಗೆ ನೀರು ನುಗ್ಗಿರುವ ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ. ಇಡೀ ಗ್ರಾಮ ಜಲಾವೃತವಾಗಿದೆ. ಮನೆಯಿಂದ ಆಚೆ ಬರೋಕಾಗದ ಒಂದು ಪರಿಸ್ಥಿತಿ. ಸುರಕ್ಷಿತ ಸ್ಥಳಗಳಿಗೆ ತೆರಳೋಣ ಅಂದ್ರೂ ಕೂಡ ಅಲ್ಲಿ ಸಮಸ್ಯೆಗಳನ್ನು ಕೇಳೋರು ಯಾರು? ಇಲ್ಲಿ ಸಚಿವರಾದರೂ ಬಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವರಿಗೆ ಇರೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿ ಅಂತ ಸೂಚನೆ ಕೊಡ್ತಾರಾ? ಅದೂ ಇಲ್ಲ. ಅಧಿಕಾರಿಗಳು ಕೂಡ ಇವರ ಸಮಸ್ಯೆಗಳನ್ನು ಕೇಳೋ ಗೋಜಿಗೆ ಹೋಗಿಲ್ಲ. ಇನ್ನೊಂದು ಕಡೆ ಉಸ್ತುವಾರಿ ಸಚಿವರು ಕೂಡ ಇವರ ಸಮಸ್ಯೆಯನ್ನು ಕೇಳ್ತಾ ಇಲ್ಲ. ಹಾಗಾದ್ರೆ ನಾವು ಯಾರನ್ನ ನಂಬ್ಕೋಬೇಕು ಅಂತ ಅಲ್ಲಿ ಭಾಗದ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಹರಿಯೋ ನೀರಿನಲ್ಲೇ ಅವ್ರು ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಇದೆ. ಅಲ್ಲಿ ಏನಾದರೂ ಮತ್ತೊಂದು ಒಂದು ಪಕ್ಷ ನೀರೋನ ಹರಿವು ಜಾಸ್ತಿ ಆದರೆ ಸಂಪೂರ್ಣವಾಗಿ ಸಂಪರ್ಕವನ್ನೇ ಕಡಿತಗೊಳ್ಳುವಂತಹ ಒಂದು ಪರಿಸ್ಥಿತಿ ಆ ಭಾಗದಲ್ಲಿ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಜನಪ್ರತಿನಿಧಿಗಳು ಇವರ ಸಮಸ್ಯೆಗಳನ್ನು ಆಲಿಸ್ತಾ ಇಲ್ಲ. ಇನ್ನು ಬೆಂಗಳೂರಿನ ಹೊರಮಾವಿನಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿದೆ. ಸಂಪೂರ್ಣವಾಗಿ ಸಾಯಿ ಲೇಔಟ್ ಮುಳುಗ್ ಹೋಗಿದೆ. ಸರ್ಕಾರದ ಭರವಸೆ ಇನ್ನು ಭರವಸೆಯಾಗಿಯೇ ಉಳಿದಿರುವಂತದ್ದು. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ಸಾಯಿ ಲೇಔಟ್ನ ಜನ ಅಕ್ಷರಶಃ ನರಕವನ್ನ ನೋಡ್ತಾರೆ. ಸರ್ಕಾರ ಭರವಸೆ ಕೊಡುತ್ತೆ, ನೆಕ್ಸ್ಟ್ ಈ ರೀತಿ ಆಗದೇ ಇರೋ ರೀತಿಯಲ್ಲಿ ಅಲ್ಲಿ ಏನ್ ಸಮಸ್ಯೆ ಆಗಿದೆ ನಿಮ್ಗೊಂದು ಶಾಶ್ವತ ಪರಿಹಾರವನ್ನ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು, ಬಟ್ ಇಲ್ಲ, ಪ್ರತಿ ಬಾರಿ ಮಳೆ ಬಂದಾಗಲೂ ಅವ್ರಿಗೆ ಇದೇ ಪರಿಸ್ಥಿತಿ. ರಾತ್ರಿ ಮಳೆಗೆ ಸಾಯಿ ಲೇಔಟ್ ಜಲಾವೃತವಾಗಿದೆ. ಕಳೆದ 2 ತಿಂಗಳ ಹಿಂದೆ ಸಮಸ್ಯೆ ಆಗಿತ್ತು, ಬಗೆಹರಿಸ್ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ರು. ಜನರ ಸಮಸ್ಯೆಗಳಿಗೆ ಮಾತ್ರ ಇನ್ನೂ ಪರಿಹಾರ ಸಿಗ್ತಾ ಇಲ್ಲ. ಕೆಆರ್ ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಹೊರಮಾವು, ಇಲ್ಲಿನ ಶಾಸಕ ಸಚಿವ ಭೈರತಿ ಬಸವರಾಜು ಅವರು ಸುಳಿವೇ ಇಲ್ಲ. ಜನರ ಸಂಕಷ್ಟಕ್ಕೆ ಸಚಿವರು ಸ್ಪಂದಿಸ್ತಾ ಇಲ್ಲ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಯಿ ಲೇಔಟ್ನಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಪರಿಸ್ಥಿತಿ. ಕಳೆದ 2 ತಿಂಗಳಲ್ಲೂ ಕೂಡ ಈ ಹಿಂದೆ ಅದೇ ರೀತಿ ಸಮಸ್ಯೆ ಆಗಿತ್ತು. ಆಗ ಅಲ್ಲಿ ನೀರು ಹರಿಯೋದಕ್ಕೆ ಸರಿಯಾದಂತಹ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ರು, ಆದರೆ ಇನ್ನೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಈಗ 25 ಕೋಟಿ ಸ್ಯಾಂಕ್ಷನ್ ಆಗಿದೆ. ನಾವು ಆದಷ್ಟು ಬೇಗ ಇಲ್ಲಿ ನೀರು ಹೋಗೋದಕ್ಕೆ ನಾವು ಏನ್ ಬೇಕೋ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಮಳೆ ಬಂದಾಗ ಹಿಂಗಿರುತ್ತೆ ನೋಡಿ, ಯಾವುದೋ ಒಂದು ಮಧ್ಯದಲ್ಲಿ ಒಂದು ಕಾಲುವೆನೆ ಹರ್ಕೊಂಡು ಹೋಗ್ತಾ ಇದೆಯೇನೋ, ಕಾಲುವೆ ನೀರೇನೋ ಅನ್ನೋ ಒಂದು ರೀತಿಯಲ್ಲಿ ಆ ರೋಡಲ್ಲೆಲ್ಲ ನೀರು ನಿಂತ್ಕೊಳ್ಳುವಂಥದ್ದು. ಅದು ಆದಷ್ಟು ಬೇಗ ಅಲ್ಲಿನ ನೀರು ಕ್ಲಿಯರ್ ಕೂಡ ಆಗೋದಿಲ್ಲ. ಸಂಪೂರ್ಣವಾಗಿ ಮಳೆ ನಿಂತು ಒಂದು 2 ದಿನ ಆಗಬೇಕು, ಆ ನಂತರ ಆ ಮಳೆ ನೀರೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಹೊರಮಾವ್ನಲ್ಲಿ ಅಲ್ಲಿನ ಸಚಿವರಾಗಿರುವಂತಹ ಭೈರತಿ ಬಸವರಾಜ್ ಅವರು ಸ್ಥಳಕ್ಕೆ ತೆರಳಿ ಏನಾಗಿದೆ, ಸಮಸ್ಯೆಗೆ ಪರಿಹಾರ ಯಾವ ರೀತಿಯಾಗಿ ಕಂಡುಕೊಳ್ಬೇಕು, ಅಧಿಕಾರಿಗಳನ್ನು ಕರೆಸಿ ಒಂದು ಸೂಚನೆ ಕೊಡೋದು, ಜನರ ಸಮಸ್ಯೆ ಕೇಳುವಂಥದ್ದು, ಅವ್ರಿಗೆ ಏನು ಒಂದು ಪರಿಹಾರ ಮಾಡಿಕೊಡ್ಬೇಕು, ಅದು ಯಾವುದ್ರ ಬಗ್ಗೆ ಕೂಡ ಸಚಿವರು ತಲೆ ಕೆಡಿಸ್ಕೊಂಡಿಲ್ಲ. ವಿಜಯಪುರ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿತಾ ಇದೆ. ಮಳೆಯಿಂದ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ಅಂಗಡಿಗಳಿಗೆ ನೀರು ನುಗ್ಗಿದೆ. ಮುದ್ದೇಬಿಹಾಳ ತಾಲೂಕಿನ 4 ಅಡಿ ಪಟ್ಟಣದಲ್ಲಿ ಭಾರಿ ಮಳೆಯಾಗಿರುವಂಥದ್ದು. ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ಇರುವ ಅಂಗಡಿ ಮಳಿಗೆಗೆ ಮಳೆ ನೀರು ನುಗ್ಗಿದೆ. 4 ವಾಡ ಪಟ್ಟಣದಲ್ಲಿ ಸರಿಯಾಗಿ ಚರಂಡಿ ಇಲ್ಲದ ಪರಿಣಾಮ ಬಿಲ್ಡಿಂಗ್ಗೆ ನೀರು ನುಗ್ಗಿರುವಂಥದ್ದು. ವರುಣನ ಆರ್ಭಟದಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ವಿಜಯಪುರ ಜಿಲ್ಲೆಯಾದ್ಯಂತ ಬೆಳಗ್ಗೆಯಿಂದ ಮಳೆ ಸುರಿತಾ ಇದೆ.